ಬಿಗ್ ಬಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಮ್ರತಾ. ಬಿಗ್ ಬಾಸ್ ಸೀಸನ್ ಸಿಕ್ಸ್ ನ ಸಂಭಾವ್ಯ ಅಭ್ಯರ್ಥಿಯ ಪಟ್ಟಿ ಬಹುತೇಕ ಅಂತಿಮವಾಗಿದೆ. ಕುರಿತಾಗಿ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಯಶಸ್ವಿಯಾಗಿ ನಿರೂಪಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನು ಕನ್ನಡಿಗರಲ್ಲಿ ಮನೆ ಮಾತಾಗಿರುವಂತಹ ಬಿಗ್ ಬಾಸ್ ಪ್ರೋಗ್ರಾಮ್ ಇದುವರೆಗೂ ಕೂಡ ಭೂತಪೂರ್ವ ಯಶಸ್ವಿಯಾಗಿರುವಂತಹದ್ದು. ಪ್ರತಿ ಬಾರಿ ಬಿಗ್ ಬಾಸ್ ಸೀಸನ್ ಯಾವಾಗ ಬರುತ್ತೆ ಅಂತ ಜನರೆಲ್ಲ ಕಾಯ್ತಿರ್ತಾರೆ. ಇದುವರೆಗೆ 5 ವರ್ಷದಲ್ಲಿ 5 ಸೀಸನ್ ನಡೆಸಿ ಅತ್ಯಂತ ಯಶಸ್ವಿಯಾಗಿರುವಂತಹದ್ದು. ಕನ್ನಡದಲ್ಲೂ ಕೂಡ ಏನೋ ಇಂತಹ ಒಂದು ಕಾರ್ಯಕ್ರಮ ಜನ ಮೆಚ್ಚುಗೆಗೆ ಪಾತ್ರವಾಗಿದೆ. 90 ದಿನ ಒಂದು ಮನೆಯಲ್ಲಿ ಕಿತ್ತಾಟ, ಜಗಳ, ಪ್ರೀತಿ, ಸ್ಪರ್ಧೆ, ಮನರಂಜನೆ, ಆಟ, ಅಳು, ನಗು ಎಲ್ಲವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಿಶ್ರಿತ ಆಗಿರುತ್ತೆ. ವೀಕ್ಷಕರಿಗೆ ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತಾ ಬರ್ತಾ ಇದೆ. ಈಗ ಮತ್ತೆ ಆರನೇ ಅವತರಣಿಕೆ ಶುರುವಾಗ್ತಾ ಇದೆ. ಮತ್ತೆ ನಮ್ಮನ್ನೆಲ್ಲ ರಂಜಿಸೋಕೆ ಬಿಗ್ ಬಾಸ್ 6 ರೆಡಿ ಆಗ್ತಾ ಇರುವಂತಹದ್ದು. ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಬಂಗಲೆಗೆ ಹೋಗೋ ಕಂಟೆಸ್ಟೆಂಟ್ ಗಳು ಯಾರು ಅಂತ ನೋಡೋದಾದ್ರೆ, ಏನೋ ಸೋಮವಾರದಿಂದ ಶುರುವಾಗುವಂತಹ ಬಿಗ್ ಬಾಸ್ 6 ಅಂತಿಮ ಸಿದ್ಧತೆಗಳು ಆಗಿದೆ. ರಂಜಿನಿ ರಾಘವನ್, ಪುಟ್ಟಗೌರಿ ಖ್ಯಾತಿಯ ಕಿರುತೆರೆ ನಟಿ ರಂಜಿನಿ ರಾಘವನ್ ಏನೋ ಬಿಗ್ ಬಾಸ್ ಸೀಸನ್ 6 ಹೋಗ್ತಾ ಇದ್ದಾರೆ. ಪುಟ್ಟಗೌರಿ ಅಂತಲೇ ಏನೋ ಮನೆ ಮಾತಾಗಿರುವಂತಹ ನಟಿ, ನಾಡಿನಾದ್ಯಂತ ಅವರಿಗೆ ಅಪಾರ ಅಭಿಮಾನಿಗಳು ಕೂಡ ಅವರು ಹೊಂದಿದ್ದಾರೆ. ಅವರು ಬಿಗ್ ಬಾಸ್ ಸೀಸನ್ಗೆ 6 ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು ರೂಪದರ್ಶಿ ಕಮ್ಮ ನಟಿ ಶಾಲಿನಿ ಗೌಡ 2017 ಮಿಸ್ ಕರ್ನಾಟಕ, ಇವರು ಕೂಡ ಬಿಗ್ ಬಾಸ್ ಸೀಸನ್ 6 ಎಂಟ್ರಿ ಆಗ್ತಾ ಇದ್ದಾರೆ. ರ್ಯಾಪರ್ ಚಂದನ್ ಶೆಟ್ಟಿಯ ಟಕೀಲಾ ಹಾಡಿನಲ್ಲಿ ಹೆಜ್ಜೆ ಹಾಕಿದ್ದಾರೆ. ಇವರು ಕೂಡ ಏನೋ ಬಿಗ್ ಬಾಸ್ ಸೀಸನ್ 6 ಎಂಟ್ರಿ ಕೊಡ್ತಾ ಇದ್ದಾರೆ. ಒಗ್ಗರಣೆ ಡಬ್ಬಿಯ ಮುರುಳಿ, ಕಿರುತೆರೆ ಅಡುಗೆ ಕಾರ್ಯಕ್ರಮಗಳ ನಿರೂಪಕರಾದಂತಹ ಮುರುಳಿ ಅವರು ಕೂಡ ಬಿಗ್ ಬಾಸ್ ಸೀಸನ್ 6 ಹೋಗ್ತಿದ್ದಾರೆ. ಕಿರುತೆರೆ ಜನಪ್ರಿಯ ನಿರೂಪಕಿ ಹೇಮಲತಾ ಅಟೆಂಪ್ಟ್ ಮರ್ಡರ್ ಚಿತ್ರದಲ್ಲೂ ಕೂಡ ಇವರು ನಟನೆ ಮಾಡಿದ್ದಾರೆ. ನಿರೂಪಕಿ ಕಮ್ ನಟಿ ಅಂತಾನೆ ಹೇಳಬಹುದು. ಹೇಮಲತಾ ಅವರು ಕೂಡ ಬಿಗ್ ಬಾಸ್ ಸೀಸನ್ 6 ಹೋಗ್ತಾ ಇದ್ದಾರೆ. ಬಿಜೆಪಿ ಶಾಸಕ ರಾಮದಾಸ್ ಜೊತೆಗಿನ ವಿವಾದಿತ ಮಹಿಳೆ ಪ್ರೇಮ ಕುಮಾರಿ ಇವರು ಕೂಡ ಏನೋ ಬಿಗ್ ಬಾಸ್ ಸೀಸನ್ 6 ಆಯ್ಕೆಯಾಗಿದ್ದಾರೆ. ತಿಥಿ ಚಿತ್ರ ಖ್ಯಾತಿಯ ಗಡ್ಡಪ್ಪ, ಗಡ್ಡಪ್ಪ ಎಂಬ ಪಾತ್ರ ಮಾಡಿ ಗಡ್ಡಪ್ಪ ಎಂದೇ ಫೇಮಸ್ ಆಗಿರುವಂತಹ ಇವರು ಕೂಡ ಏನು ಬಿಗ್ ಬಾಸ್ ಸೀಸನ್ 6 ಎಂಟ್ರಿ ಆಗ್ತಾ ಇದ್ದಾರೆ. ತಿಥಿ ಚಿತ್ರದ ಏನೇನು ಪ್ರಾಬ್ಲಮ್ಮು, ಸರಿ ಬಿಡು ಡೈಲಾಗ್ಗಳು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿರುವಂತಹದ್ದು. ಖರಾಬ್ ಸಿಂಗರ್ ತುಳಸಿ ಪ್ರಸಾದ್ ಜನಪ್ರಿಯ ಹಾಡುಗಳನ್ನ ಕೆಟ್ಟದಾಗಿ ಹಾಡ್ತಾರೆ. ಇವರು ಕೂಡ ಏನು ಬಿಗ್ ಬಾಸ್ ಸೀಸನ್ 6 ಎಂಟ್ರಿ ಆಗ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ತುಳಸಿ ಪ್ರಸಾದ್ ಖರಾಬ್ ಸಿಂಗರ್ ಎಂದೇ ಫೇಮಸ್ ಆಗಿರೋರು ಏನೋ ಇವರು ಕೂಡ ಬಿಗ್ ಬಾಸ್ ಸೀಸನ್ 6 ಹೋಗ್ತಾ ಇದ್ದಾರೆ. ಇಂಟರ್ನೆಟ್ ಸೆನ್ಸೇಷನ್ ಎಂದೇ ಕರೆಸಿಕೊಳ್ಳೋ ಸಿಂಗರ್ ತುಳಸಿ ಪ್ರಸಾದ್. ಏನೋ ದುನಿಯಾ ವಿಜಯ್ ಪತ್ನಿ ನಾಗರತ್ನ ಗಲಾಟೆ ಸಂಸಾರದಿಂದ ನಾಡಿಗೆ ಪರಿಚಯವಾದಂಥವರು ದುನಿಯಾ ವಿಜಯ್ ಕೀರ್ತಿಗೌಡ ವಿರುದ್ಧ ಇತ್ತೀಚೆಗೆ ಏನು ಮಾತಿನ ಬಾಂಬ್ ಅಂದು ಸಿಡಿಸಿದ್ರು. ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಸೀಸನ್ 6 ಅಭ್ಯರ್ಥಿಯಾಗಿ ಹೋಗ್ತಾ ಇದ್ದಾರೆ. ಇನ್ನು ನಟಿ ಶುಭಾ ಪುಂಜ ಮೊಗ್ಗಿನ ಮನಸ್ಸು ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು ಶುಭಾ ಪುಂಜ. ಚಂಡ ಕೋಟಿ ಗೊಂದ ಲವ್ ಸ್ಟೋರಿ, ತರ್ಲೆ ನನ್ ಮಕ್ಕಳು, ಕಂಠೀರವ, ಜೈ ಮಾರುತಿ ಸೇರಿ ಹಲವು ಚಿತ್ರಗಳಲ್ಲಿ ಶುಭಾ ಪುಂಜ ನಟನೆಯನ್ನ ಮಾಡಿದ್ರು. ಇವರು ಕೂಡ ಈಗ ಬಿಗ್ ಬಾಸ್ ಸೀಸನ್ 6 ಹೋಗ್ತಾ ಇದ್ದಾರೆ. ನವೀನ್ ಸಜ್ಜು ಲೂಸಿಯಾ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದಂತಹ ಗಾಯಕ ಇವರು ಕೂಡ ಏನು ಹೋಗ್ತಾ ಇದ್ದಾರೆ. ತಿನ್ಬೇಡ ಕಮ್ಮಿ ಹಾಡಿನ ನವೀನ್ ಎಂದೇ ಫೇಮಸ್ ಆಗಿದ್ದಾರೆ. ಎಣ್ಣೆ ನಮ್ದು ಊಟ ನಿಮ್ದು ಈ ಹಾಡು ಎಲ್ರಿಗೂ ಕೂಡ ನೆನಪಿರುತ್ತೆ. ಸಾಮಾನ್ಯವಾಗಿ ತುಂಬಾ ಫೇಮಸ್ ಆಗಿತ್ತು ಈ ಹಾಡಿಗೆ ಸಂಗೀತ ಸಂಯೋಜನೆ ಕೂಡ ಮಾಡಿದ್ರು. ಇವರು ಕೂಡ ಏನು ಬಿಗ್ ಬಾಸ್ ಸೀಸನ್ 6 ಹೋಗ್ತಾ ಇದ್ದಾರೆ. ಜನಪ್ರಿಯ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ಚಿನ್ನು ಅಂತ ಫೇಮಸ್ ಆಗಿರುವಂತಹ ಪಾತ್ರಧಾರಿ ನಟಿ ಕವಿತಾ ಇವರು ಕೂಡ ಸಿಕ್ಕಾಪಟ್ಟೆ ಫೇಮಸ್, ಎಲ್ರಿಗೂ ಗೊತ್ತಿರುವಂತವರೇ. ಇವರು ಕೂಡ ಏನು ಬಿಗ್ ಬಾಸ್ ಸೀಸನ್ 6 ಎಂಟ್ರಿ ಆಗ್ತಾ ಇದ್ದಾರೆ. ಚಿನ್ನು ಪಾತ್ರದಿಂದ ನಾಡಿನಾದ್ಯಂತ ಅಭಿಮಾನಿಗಳನ್ನ ಕವಿತಾ ಹೊಂದಿರೋರು ಇವರು ಕೂಡ ಹೋಗ್ತಾ ಇದ್ದಾರೆ. ಇನ್ನು ಶ್ರೀನಿವಾಸ್ ಕಲ್ಯಾಣ ಎಂಬ ಕನ್ನಡ ಚಿತ್ರದಲ್ಲಿಯೂ ಕೂಡ ಕವಿತಾ ನಟನೆಯನ್ನ ಮಾಡಿದ್ರು.
ಹಿರಿಯ ನಟಿ ಸುಮನ್ ರಂಗನಾಥ್ ಕನ್ನಡ, ತಮಿಳು ಮತ್ತು ಹಿಂದಿ ಚಿತ್ರಗಳಲ್ಲಿ ಇವರು ನಟನೆಯನ್ನ ಮಾಡಿದ್ರು. ಸಿಬಿಐ ಶಂಕರ್, ನಮ್ಮೂರ ಹಮ್ಮೀರ, ಡಾಕ್ಟರ್ ಕೃಷ್ಣ ಸೇರಿ ಸಾಕಷ್ಟು ಕನ್ನಡ ಚಿತ್ರಗಳಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ. ಬುದ್ಧಿವಂತ ಚಿತ್ರದ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ಸುಮನ್ ರಂಗನಾಥ್ ಇವರು ಕೂಡ ಏನೋ ಹೋಗ್ತಾ ಇದ್ದಾರೆ. ಹಾಗೆ ಇವರು ನಿರ್ದೋಸಿಯ ಶಾರದಮಣಿ ಸಿದ್ಲಿಂಗು ಚಿತ್ರದ ಅಂಡಾಳಮ್ಮ ಸುಮನ್ ನಟನೆಯ ಇತ್ತೀಚಿನ ಪಾತ್ರ ಇವರದ್ದಾಗಿತ್ತು. ಇವರು ಈಗ ಬಿಗ್ ಬಾಸ್ ಸೀಸನ್ 6ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ರಂಗಭೂಮಿ ಕಲಾವಿದೆ ಅಕ್ಷಿತಾ ಪಾಂಡವಪುರ ರಂಗಭೂಮಿ ಕಲಾವಿದೆ ಅಂತಾನೆ ಫೇಮಸ್ ಆದ್ರು. ಪಲ್ಲಟ ಎಂಬ ಚಿತ್ರದ ಮೂಲಕ ಚಲನಚಿತ್ರರಂಗದಲ್ಲೂ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ. ಪಲ್ಲಟ ಚಿತ್ರದ ನಟನೆಗಾಗಿ ಅತ್ಯುತ್ತಮ ಪೋಷಕ ನಟಿ ಹಾಗೆ ರಾಜ್ಯ ಪ್ರಶಸ್ತಿ ವಿಜೇತೆ ಕೂಡ ಇವರು. ಇವರು ಕೂಡ ಬಿಗ್ ಬಾಸ್ ಸೀಸನ್ 6ಗೆ ಹೋಗ್ತಿದ್ದಾರೆ. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡದ ಒಂದು ಸೂಪರ್ ಡೂಪರ್ ರಿಯಾಲಿಟಿ ಶೋ. ಕಿಚ್ಚ ಸುದೀಪ್ ಏನು ಯಶಸ್ವಿಯಾಗಿ ಇವರು ನಿರೂಪಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಕನ್ನಡಿಗರಲ್ಲಿ ಮನೆ ಮಾತಾಗಿರೋ ಬಿಗ್ ಬಾಸ್ ಪ್ರೋಗ್ರಾಮ್ ಇದುವರೆಗೂ ಕೂಡ ಒಂದು ಅಭೂತಪೂರ್ವ ಯಶಸ್ವಿಯನ್ನ ಕಂಡಿದೆ. ಪ್ರತಿ ಬಾರಿ ಬಿಗ್ ಬಾಸ್ ಸೀಸನ್ ಯಾವಾಗ ಶುರುವಾಗುತ್ತಪ್ಪ ಅಂತ ಎಲ್ಲರೂ ಕೂಡ ಕಾಯ್ತಾ ಕೂತಿರ್ತೀರಿ. ಇದುವರೆಗೆ 5 ವರ್ಷಗಳಲ್ಲಿ 5 ಸೀಸನ್ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದೆ. ಹಾಗೆ ಯಶಸ್ವಿಯಾಗಿದೆ. ಇನ್ನು ಕನ್ನಡದಲ್ಲೂ ಕೂಡ ಏನು ಇಂತಹ ಒಂದು ಒಳ್ಳೆ ಕಾರ್ಯಕ್ರಮ ಇದೆ, ಜನ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ಒಂದು ಕಾರ್ಯಕ್ರಮ ಇದು. ಏನು 90 ದಿನ ಒಂದೇ ಮನೆಯಲ್ಲಿ ಕಿತ್ತಾಟ ಜಗಳ ಆಗಿರಬಹುದು, ಪ್ರೀತಿ ಸ್ಪರ್ಧೆ, ಮನರಂಜನೆ, ಆಟ, ಅಳು, ನಗು, ಭಾವುಕತೆ ಎಲ್ಲದರ ಒಂದು ಸಮ್ಮಿಶ್ರ ಪೂರಣವೇ ಆ ಒಂದು ಕಾರ್ಯಕ್ರಮವಾಗಿದೆ. ವೀಕ್ಷಕರಿಗೆ ಏನು ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಕೂಡ ಬಿಗ್ ಬಾಸ್ ಕೊಡುತ್ತೆ. ಈಗ ಮತ್ತೆ ಸೀಸನ್ 6 ಶುರುವಾಗ್ತಾ ಇದೆ. ಮತ್ತೆ ನಮ್ಮೆಲ್ಲರನ್ನ ರಂಜಿಸೋಕೆ ಬಿಗ್ ಬಾಸ್ ಸೀಸನ್ 6 ರೆಡಿ ಆಗ್ತಿದೆ. ಮಾತಿನ ಬಾಂಬ್ ಅಂದು ಸಿಡಿಸಿದ್ರು. ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಸೀಸನ್ 6ಗೆ ಅಭ್ಯರ್ಥಿಯಾಗಿ ಹೋಗ್ತಾ ಇದ್ದಾರೆ. ಇನ್ನು ನಟಿ ಶುಭಾ ಪುಂಜ ಮೊಗ್ಗಿನ ಮನ್ಸು ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರೆ ಶುಭಾ ಪುಂಜ ಚಂಡ ಕೋಟಿ ಗೊಂದ ಲವ್ ಸ್ಟೋರಿ ತರ್ಲೇನನ್ ಮಕ್ಕಳು ಕಂಠೀರವ ಜೈ ಮಾರುತಿ ಸೇರಿ ಹಲವು ಚಿತ್ರಗಳಲ್ಲಿ ಶುಭಾ ಪುಂಜ ನಟನೆಯನ್ನ ಮಾಡಿದ್ರು. ಇವರು ಕೂಡ ಈಗ ಬಿಗ್ ಬಾಸ್ ಸೀಸನ್ 6ಗೆ ಹೋಗ್ತಾ ಇದ್ದಾರೆ. ನವೀನ್ ಸಜ್ಜು ಲೂಸಿಯಾ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದಂತಹ ಗಾಯಕ ಇವರು ಕೂಡ ಏನು ಹೋಗ್ತಾ ಇದ್ದಾರೆ. ತಿನ್ಬೇಡ ಕಮ್ಮಿ ಹಾಡಿನ ನವೀನ್ ಎಂದೇ ಫೇಮಸ್ ಆಗಿದ್ದಾರೆ. ಎಣ್ಣೆ ನಮ್ದು ಊಟ ನಿಮ್ದು ಈ ಹಾಡು ಎಲ್ರಿಗೂ ಕೂಡ ನೆನಪಿರುತ್ತೆ. ಸಾಮಾನ್ಯವಾಗಿ ತುಂಬಾ ಫೇಮಸ್ ಆಗಿತ್ತು. ಈ ಹಾಡಿಗೆ ಸಂಗೀತ ಸಂಯೋಜನೆ ಕೂಡ ಮಾಡಿದ್ರು. ಇವರು ಕೂಡ ಏನೋ ಬಿಗ್ ಬಾಸ್ ಸೀಸನ್ 6ಗೆ ಹೋಗ್ತಾ ಇದ್ದಾರೆ. ಜನಪ್ರಿಯ ಲಕ್ಷ್ಮಿ ವಾರಮ್ಮ ಧಾರಾವಾಹಿಯ ಚಿನ್ನು ಅಂತ ಫೇಮಸ್ ಆಗಿರುವಂತಹ ಪಾತ್ರಧಾರಿ ನಟಿ ಕವಿತಾ ಇವರು ಕೂಡ ಸಿಕ್ಕಾಪಟ್ಟೆ ಫೇಮಸ್, ಎಲ್ರಿಗೂ ಗೊತ್ತಿರುವಂತವರೇ. ಇವರು ಕೂಡ ಏನೋ ಬಿಗ್ ಬಾಸ್ ಸೀಸನ್ 6ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಚಿನ್ನು ಪಾತ್ರದಿಂದ ನಾಡಿನಾದ್ಯಂತ ಅಭಿಮಾನಿಗಳನ್ನ ಕವಿತಾ ಹೊಂದಿರೋರು. ಇವರು ಕೂಡ ಹೋಗ್ತಾ ಇದ್ದಾರೆ. ಇನ್ನು ಶ್ರೀನಿವಾಸ್ ಕಲ್ಯಾಣ ಎಂಬ ಕನ್ನಡ ಚಿತ್ರದಲ್ಲಿಯೂ ಕೂಡ ಕವಿತಾ ನಟನೆಯನ್ನ ಮಾಡಿದ್ರು. ಹಿರಿಯ ನಟಿ ಸುಮನ್ ರಂಗನಾಥ್ ಕನ್ನಡ, ತಮಿಳು ಮತ್ತು ಹಿಂದಿ ಚಿತ್ರಗಳಲ್ಲಿ ಇವರು ನಟನೆಯನ್ನ ಮಾಡಿದ್ರು. ಸಿಬಿಐ ಶಂಕರ್, ನಮ್ಮೂರ ಹಮ್ಮೀರ, ಡಾಕ್ಟರ್ ಕೃಷ್ಣ ಸೇರಿ ಸಾಕಷ್ಟು ಕನ್ನಡ ಚಿತ್ರಗಳಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ. ಬುದ್ಧಿವಂತ ಚಿತ್ರದ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ಸುಮನ್ ರಂಗನಾಥ್ ಇವರು ಕೂಡ ಏನೋ ಹೋಗ್ತಾ ಇದ್ದಾರೆ. ಹಾಗೆ ಇವರು ನಿರ್ದೋಸಿಯ ಶಾರದಮಣಿ ಸಿದ್ಲಿಂಗು ಚಿತ್ರದ ಅಂಡಾಳಮ್ಮ ಸುಮನ್ ನಟನೆಯ ಇತ್ತೀಚಿನ ಪಾತ್ರ ಇವರದ್ದಾಗಿತ್ತು. ಇವರು ಈಗ ಬಿಗ್ ಬಾಸ್ ಸೀಸನ್ 6ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ರಂಗಭೂಮಿ ಕಲಾವಿದೆ ಅಕ್ಷಿತಾ ಪಾಂಡವಪುರ ರಂಗಭೂಮಿ ಕಲಾವಿದೆ ಅಂತಾನೆ ಫೇಮಸ್ ಆದ್ರು. ಪಲ್ಲಟ ಎಂಬ ಚಿತ್ರದ ಮೂಲಕ ಚಲನಚಿತ್ರರಂಗದಲ್ಲೂ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ. ಪಲ್ಲಟ ಚಿತ್ರದ ನಟ ವೀಕ್ಷಕರೇ, ಬಿಗ್ ಬಾಸ್ ಫೈನಲ್ ಲಿಸ್ಟ್ ಅನೌನ್ಸ್ ಆಗಿದೆ.